ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾವು ಬೆಂಗಳೂರು ಹಾಸನ್ ರೆಸಿಪಿ ಮಾಡ್ತಾ ಇದ್ದೀವಿ. ತುಂಬ ಡಿಫ್ರೆಂಟ್ ರೆಸಿಪಿ, ತುಂಬ ಯುನೀಕ್ ರೆಸಿಪಿ. ಸೊ ಇದು ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಕೋಬಹುದು. ಯೂಶ್ವಲಿ ನಾವು ಫೆಸ್ಟಿವಲ್ ಟೈಮಲ್ಲಿ ಮಾಡ್ತೀವಲ್ಲ, ಬಟ್ ಇವತ್ತೇ ನಾವು ಹೆಲ್ತ್ಗೋಸ್ಕರ ಮಾಡ್ಕೊಂಡು ತಿಂತಾ ಇದ್ದೀವಿ. ಯಾಕಂದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ, ಹಾಗಾಗಿ ಆಶಾ ಮಾಡ್ತಾ ಇದ್ದಾಳೆ ಇವತ್ತಿನ ರೆಸಿಪಿ. ಸೊ ಇವತ್ತೇ ಇದನ್ನ ಮೆಜರ್ಮೆಂಟ್ ಕೂಡ ಅವಳೇ ಹೇಳ್ತಾಳೆ. ಹೌದು ನೋಡಿ, ಈ ತರದ್ರಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಬೇಕು. ಹಾಗೇನೆ 1.5 ಕಪ್ ಆಗೋಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ಈ ಬೌಲ್ ತೋರಿಸ್ತಿದೆಯಲ್ಲ, ಈ ಬೌಲ್ ಆಗೋ ಅಷ್ಟೇ ನಾವು ನೀರನ್ನ ಹಾಕೋಬೇಕು. ನೀವ್ ಯಾವ ಮೆಜರ್ಮೆಂಟ್ ಇಂದ ಅಕ್ಕಿ ಹಿಟ್ಟನ್ನ ತಗೋತೀರಾ, ಅದೇ ಮೆಜರ್ಮೆಂಟ್ ಇಂದ 1.5 ಬೌಲ್ ಅಥವಾ ಕಪ್ ಆಗೋಷ್ಟು ನೀವು ನೀರನ್ನ ಹಾಕೋಬೇಕು. ಹೌದು, ಸರಿ. ಇವಾಗ ಸ್ಟವ್ ಆನ್ ಮಾಡಿ ನೀರು ಚೆನ್ನಾಗಿ ಕುದಿ ಬರ್ಬೇಕು. ಓಕೆ ನೋಡಿ, ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನೀರು ಹಾಕಿದ ನಂತರ ಇವಾಗ ಏನ್ ಹಾಕೊಳ್ಳೋದು ಆಶ? ಒಂದ್ 1/2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಗ್ಬಿಡ್ತೀವ. ಅವಾಗ ನಮಗೆ ಸ್ವಲ್ಪ ಅಂಟಲ್ಲ ನೀಟಾಗಿ ಬರುತ್ತೆ. ಓಕೆ, ಈ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ನೀರು ಕುದಿ ಬರ್ತದಲ್ಲ, ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಕೆಲವರು 1 ಸ್ಪೂನ್ ಆಗೋಷ್ಟು ಮೈದಾನ ಸೇರಿಸ್ಕೊಳ್ತಾರೆ ಗೊತ್ತಿಲ್ಲ. ಹೌದಾ? ಅದು ಒಡಿಯಲ್ಲ ಅಂತೇಳಿ ಮೈದಾ ಸೇರಿಸ್ಕೊಳ್ತಾರೆ. ಓಕೆ, ಅದು ಇಷ್ಟನ್ನು ಹಾಕಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಳ್ಬೇಕು. ಓಕೆ, ನೋಡಿ, ಈ ಥರ ಒಂದು 5 ನಿಮಿಷ ಕೈ ಆಡಿಸಿದ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಬೇಕು ಪ್ರತಿಭ. ಹೌದಾ? ಇದೇನು ಜಾಸ್ತಿ ಕುದಿಸೋ ಹಂಗೆ ಇಲ್ಲ ಇಲ್ಲ, ನೀ ಒಂದ್ಸರಿ ಆ ಬಿಸಿ ಬಂದ್ಮೇಲೆ ಈ ಥರ ಕೈ ಆಡಿಸಿದ್ಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಓಕೆ, ನೋಡಿ, ಇವಾಗ ಫ್ಲೇಮ್ನ ಆಫ್ ಮಾಡಿ ಇದನ್ನ ನೀಟಾಗಿ ಕೈ ಆಡಿಸಿ ತಣ್ಣಗೆ ಹಾಕ್ಬಿಟ್ಕೊಬೇಕು. ಓಕೆ, ಬಿಸಿನಲ್ಲೇ ಮಾಡೋಕ್ಕಾಗಲ್ಲ ಪ್ರತಿಭಾ. ಹ್ಞೂ, ಇವಾಗ ಇದು ಸ್ವಲ್ಪ ತಣ್ಣಗೆ ಹಾಕಿ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇದು ಇದೇ ಥರ ಬಿಟ್ಬಿಡೋದು? ಹಾಂ, ಇದೇ ಥರ ಬಿಟ್ಬಿಡೋದು. ಓಕೆ, ನೋಡಿ, ಇಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ ಪ್ರತಿಭಾ. ಒಂದು 3 ಅವರ್ ನೀರು ಹಾಕಿ ನೆನೆಸಿದ್ದೆ ಪ್ರತಿಭಾ. ಕಡಲೆಬೇಳೆ ನೆನೆಸಿರೋದೇ ತಗೋಬೇಕು? ಹೌದು, ನೆನೆಸಿರೋದೇ ತಗೊಬೇಕು. ಇವಾಗ ನೀರನ್ನು ತೆಗೆದು ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಮಿಕ್ಸಿ ಜಾರ್ ಒಳಗೆ ಕಡಲೆಬೇಳೆನ ಹಾಕೊಬೇಕು. ನಾವು ಇದನ್ನ ಸಾಫ್ಟ್ ಆಗಿ ರುಬ್ಬಂಗಿಲ್ಲ ಪ್ರತಿಭಾ. ಹೌದಾ? ತರ ತರ ಆಗಿ ರುಬ್ಬೋ. ನೀರು ಹಾಕ್ಬೇಕಾ ಅಥವಾ ನೀರು ಹಾಕ್ದೇನೆ? ಓಕೆ, ನೀರು ಹಾಕ್ಬಾರ್ದು. ನೋಡಿ, ಎಲ್ಲ ಕಡಲೆಬೇಳೆ ಹಾಕಾದ್ಮೇಲೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಪುಡಿ ಉಪ್ಪು ಬೇಕಾದ್ರೂ ಸೇರಿಸ್ಕೊಬೋದು. ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಬೋದು. ಇಷ್ಟನ್ನು ಹಾಕಿ ನಾವು ತರಿ ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಈ ಥರ ತರಿ ತರಿಯಾಗಿ ರುಬ್ಕೊಂಬಂದಿದ್ದೀವಿ. ಇದರಿಂದ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ರುಬ್ಬಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಈರುಳ್ಳಿ ಇದೆ ಪ್ರತಿಭಾ. ಓಕೆ, ಈರುಳ್ಳಿ ಹೆಚ್ಚು ಕಡಿಮೆ ಹಾಕೋಬಹುದಲ್ಲ ಆಶಾ? ಹೌದು, ಬೇಡ ಅನ್ನೋ ಸ್ಕಿಪ್ ಕೂಡ ಮಾಡ್ಬೋದು. ಹೌದಾ? ಓಕೆ, ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ. ಓಕೆ, ನೋಡಿ, ತುರಿದಿರೋ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಕಾಯಿ ತುರಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕೋಬಹುದು. ನೋಡಿ, ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಹೌದು, ಆಮೇಲೆ ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದ್ರೂ ಮಾಡ್ಕೋಬಹುದು ಆಶಾ? ರುಚಿ ಬರಲ್ಲ ಪ್ರತಿಭಾ, ಅಥೆಂಟಿಕ್ ಟೇಸ್ಟ್ ಬರಲ್ಲ. ಹೌದು, ಇದ್ರೆ ಸಬ್ಬಸಿಗೆ ಸೊಪ್ಪು ಇದ್ರೇನೆ ತುಂಬಾ ಟೇಸ್ಟ್ ಬರುತ್ತೆ. ಹೌದು, ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ನಡೆಯುತ್ತೆ. ಓಕೆ, ಸಬ್ಬಸಿಗೆ ಸೊಪ್ಪು ಇರಬೇಕು, ಟೇಸ್ಟ್ ಜಾಸ್ತಿ. ನಿಜ, ಬಟ್ ಅಥೆಂಟಿಕ್ ಆಗಿ ಮಾಡ್ಕೊಳ್ಳೋ ಅಂತ ಈ ಒಂದು ರೆಸಿಪಿ. ತುಂಬಾ ಹಳೆ ಕಾಲದಿಂದ ಮಾಡ್ಕೊತ ಬಂದಿದ್ದಾರಲ್ಲ ಆಶಾ? ಹೌದು, ಆ ರುಚಿ ಮಾತ್ರ ಹಾಗೆ ಇರುತ್ತೆ ಪ್ರತಿಭಾ. ಹೌದು, ಸೊ ಇದು ನೀಟಾಗಿ ಕಲಿಸ್ಕೊಂಡು ಬರೋಣ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಬೇಕು. ತುಂಬ ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ಅಲ್ಲ ಆಶಾ? ಹೌದು, ನೋಡಿ, ಇದನ್ನ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಮಾಡ್ಕೋಬೇಕು ನಾವು. ಹೌದಾ? ಇದು ಎಲ್ಲಾನು ಉಂಡೆನು ಕಟ್ಕೋಬೇಕಾ? ಈ ಥರ ಅಂದರೆ ಈ ಥರ ಸಣ್ಣ ಸಣ್ಣದಾಗಿ ಇಷ್ಟು. ಓಕೆ, ಇಷ್ಟಿಷ್ಟು ಈ ಥರ ಮಾಡಿಟ್ಕೊಬೇಕು. ಸೊ ಎಲ್ಲಾನು ನಾವು ಆ ಥರ ಉಂಡೆನ ಕಟ್ಕೊಂಡು ಬರೋಣ. ಓಕೆ, ನೋಡಿ, ಇವಾಗ ಅಕ್ಕಿ ಇದು ಮಾಡ್ಕೊಂಬಂದಿದ್ವಲ್ಲ, ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಬೇಗ ಆರ್ಬೇಕಲ್ಲ. ಬೇಗ ಆರ್ಬೇಕು ಪ್ರತಿಭಾ, ಮತ್ತೆ ನಾದ್ಬೇಕು ಸ್ವಲ್ಪ. ಓಕೆ, ಸೊ ಎಲ್ಲದನ್ನು ಈ ಬಾಣಲಿಯಲ್ಲಿ ಹಾಕೊಂಡು ಬರೋಣ. ನೋಡಿ, ಕೈಗೆ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿನೇ ಇದೆ. ನೋಡಿ, ನಾವು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಓಕೆ, ನಾವು ಪ್ರತಿ ಸರಿ ಮಾಡ್ಬೇಕಾದ್ರೂ ನಾದ್ಕೊಬೇಕು, ಮತ್ತೆ ಮುಚ್ಚಿಡ್ಬೇಕು ಹಿಟ್ಟನ್ನು. ಗಾಳಿ ಜಾಸ್ತಿ ಗಾಳಿ ಜಾಸ್ತಿ ಆಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ ಓಕೆ, ನೋಡಿ, ಚೆನ್ನಾಗಿ ನಾದಿದೀವಲ್ಲ, ಅದನ್ನ ಒಂದು ಸಣ್ಣ ಉಂಡೆ ಥರ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟಾಗ್ಲಬೇಕೋ ಅಷ್ಟಾಗ್ಲ ಥರ. ನೋಡಿ, ಈ ಥರ ಮಾಡ್ಕೊಂಬರೋಣ. ನೋಡಿ, ಒಂದು ಬಾಳೆದೆಲೆನ ತಗೊಂಡಿದ್ದೀವಿ, ನೀವು ಬೇಕಿದ್ರೆ ಕವರ್ ಬೇಕಿದ್ರು ತಗೊಬೋದು. ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೊಬೇಕು.
ಇದನ್ನ ಇಲ್ಲ ಅಂದ್ರೆ ನೀವು ಕೈಯಿಂದನು ಪ್ರೆಸ್ ಮಾಡ್ಕೋಬಹುದಲ್ಲ, ಪ್ರೆಸ್ ಮಾಡ್ಕೊಬಹುದು, ಅದು ತೆಳುವಾಗಿ ಬರಲ್ಲ, ಒಂದ್ ಸ್ವಲ್ಪ ಜಾಸ್ತಿ ತೆಳುನು ಇರಬಾರ್ದು, ಜಾಸ್ತಿ ದಪ್ಪನು ಇರಬಾರ್ದು. ಓಕೆ ನೋಡಿ, ಇದನ್ನ ಬೆಳ್ಳುಣ್ಗೆಯಿಂದ ನಿಧಾನಕ್ಕೆ, ಇಲ್ಲ ಅಂದ್ರೆ ನೀವು ಇದ್ರದ್ದು ಐದು ಶೀಟ್ ಬರುತ್ತಲ್ಲ ಆಶಾ, ಅದ್ರ ಮೇಲೆ ನೀವು ಲಟ್ಟಿಸ್ಬಹುದು ನೋಡಿ. ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಇಷ್ಟು ಲಟ್ಟಿಸಿದ ನಂತರ ಒಂದು ಸ್ವಲ್ಪ ಎಜ್ಜಸ್ ಅನ್ನ ಕೈಯಿಂದ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಬಾಳೆ ಎಲೆದ ಮೇಲೆ ಮಾಡಿದ್ರೆ ತುಂಬಾ ಬೇಗ ಹೇಳುತ್ತೆ ಅನ್ನೋದು. ಹೌದು, ಜಾಸ್ತಿ ತೆಳುವುದರ ಪ್ರತಿಭಾ ಬೆಂದ ಮೇಲೆ ಅದು ಮೇಲ್ಗಡೆ ಒಡ್ಕೊಳತ್ತೆ. ಓಕೆ, ತುಂಬಾ ಚೆನ್ನಾಗಿ ಹಿಟ್ಟಾಗಿದೆ. ಹೌದು ನೋಡಿ, ಇವಾಗ ಇದಕ್ಕೇನೆ ನಾವು ಮಾಡಿಟ್ಕೊಂಡ್ವಲ್ಲ ಅದ್ರದ್ದು ಒಂದು ಉಂಡೆನ ಇಟ್ಟು ಕ್ಲೋಸ್ ಮಾಡ್ಕೋಬೇಕು. ನಮಗೆ ಜಾಸ್ತಿ ಕ್ಲೋಸ್ ಆಗಬಾರ್ದು ಪ್ರತಿಭಾ. ಓಕೆ, ಇಷ್ಟೇ ಓಪನ್ ಇರಬೇಕು. ಇದನ್ನ ಈ ತರನು ಕ್ಲೋಸ್ ಮಾಡ್ಬೋದು, ಬಟ್ ಒಳಗಡೆ ಹಬೆ ಹೋಗಿ ಬೇಯುತ್ತಲ್ಲ ಅವಾಗ ಟೇಸ್ಟ್ ಜಾಸ್ತಿ ಬರುತ್ತೆ. ಓಕೆ, ಅಂದ್ರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ನಾವು ಕರ್ಚಿಕಾಯಿ ತರ. ಹಾ, ಮಾಡಬಾರ್ದು, ಕ್ಲೋಸ್ ಮಾಡಬಾರ್ದು, ಓಪನ್ ಇರಬೇಕು ಇಷ್ಟು. ಓಕೆ, ಸೊ ಎಲ್ಲದನ್ನು ಇದೇ ತರ ಮಾಡ್ಬೇಕಾ? ಹೌದು, ಎಲ್ಲದನ್ನು ಇದೇ ತರ ಮಾಡ್ಕೊಬರ್ಬೇಕು ನೋಡಿ. ನೋಡಿ, ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ನೀರು ಹಾಕೊಂಡಿದೀವಿ. ನಿಮ್ಮ ಹತ್ರ ಈ ತರ ಆಗ್ಲಿಲ್ಲ ಅಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬಹುದು ನೋಡಿ. ಈ ತರ ಇಟ್ಕೊಂಡು ಜಡಿನ ಇಟ್ಕೊಳ್ಳೋಣ ತೂತ ಇರೋದು, ಅದ್ರ ಮೇಲ್ಗಡೆ ಬಂದು ಲಿಡ್ ಅನ್ನ ಹಾಕೊಂಡು ಇಡ್ಲಿಗೆ ಹೇಗೆ ಸ್ಟೀಮ್ ಮಾಡ್ತೀವಿ ಅದೇ ತರ ಮಾಡ್ಬೇಕಲ್ಲ. ಹೌದು, ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು, ಅನ್ನೋ ಕಡುಬು ಆಗೋ ತನಕ ನೀರನ್ನು ಕುದಿತಾ ಇರುತ್ತೆ ನೋಡಿ. ಇವಾಗ ಚೆನ್ನಾಗಿ ಬಿಸಿ ಆಗಿದಲ್ಲ ಪ್ರತಿಭಾ ನೀರು. ಹೌದು, ಇವಾಗ ಬೇಕಂದ್ರೆ ಇದ್ರ ಒಳಗಡೆ ಬಾಳೆ ಎಲೆನ ಹಾಕೋಬಹುದು, ಇಲ್ಲಾಂದ್ರೆ ಎಣ್ಣೆ ಸರ್ಕೋಬೇಕು. ಹೌದು, ಬಟ್ ಬಾಳೆ ಎಲೆ ಹಾಕೊಳ್ಳೋದ್ರಿಂದ ನಮ್ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಗಳು ಸಹ ಸಿಗುತ್ತೆ ಆಶಾ. ಹೌದು, ಸೊ ಹಾಂಗಾಗಿ ಆದಷ್ಟು ಬಾಳೆ ಎಲೆನ ಯೂಸ್ ಮಾಡಬಹುದು. ಊಟಕ್ಕೂ ಸಹ ಮಕ್ಕಳಿಗೆ ನೀವು ಬಾಳೆ ಎಲೆ ಇದ್ರೆ, ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ ಅದರಲ್ಲೇನೆ ಕೊಡಿ, ಯಾಕಂದ್ರೆ ತುಂಬಾ ಹೆಲ್ತ್ ತುಂಬಾ ಒಳ್ಳೇದಿದೆ ಬಾಳೆದೆಲೆ. ಸೊ ಇವಾಗ ನಾವು ಮಾಡ್ಕೊಂಡಿರುವಂತ ಕಡುಬನ್ನ ಇದ್ರ ಒಳಗಡೆ ಇಟ್ಕೋತ ಬರೋಣ. ತುಂಬಾ ಸಖತ್ತಾಗಿ ಟೇಸ್ಟ್ ಆಗ್ತದೆ. ಇದ್ರಲ್ಲಿನೇ ಸಿಹಿ ಕಡುಬು ಮಾಡ್ತಿರಲ್ಲ ಆಶಾ? ಹೌದು, ಸ್ವೀಟ್ ಕಡುಬು ಚೆನ್ನಾಗಿರುತ್ತೆ ಪ್ರತಿಭಾ. ಓ, ಸೊ ಎಲ್ಲದನ್ನು ಇದೇ ತರ ಇಟ್ಕೊಳ್ಳೋಣ ನೋಡಿ. ಇವಾಗ ಲಿಡ್ ಅನ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಆಶಾ, ಮೀಡಿಯಂ ಫ್ಲೇಮ್ ಅಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇಡ್ಲಿ ತರ. ಹಾ, ಇಡ್ಲಿ ತರ. ಓ ನೋಡಿ, ಇವಾಗ 5 ನಿಮಿಷ ಆಗಿದೆ ಪ್ರತಿಭಾ. ಹೌದು, ಒಡೆದಿಲ್ಲ ನೋಡ ಆಶಾ, ಒಂದು ಒಡೆದಿಲ್ಲ, ಇಲ್ಲ ಅಂದ್ರೆ ಸೀಳಿರೋದ್ ನಾನು ನೋಡಿದ್ದೀನಿ. ಹೌದು, ಅಕ್ಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಡೆಯಲ್ಲ. ಇವಾಗ ಸ್ಟವ್ ಅನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ಬೇಕು ಪ್ರತಿಭಾ. ಇದನ್ನ ಇವಾಗ್ಲೇ ತೆಗಿಯಕ್ ಹೋದ್ರೆ ಕೆಳಗಡೆ ಎಲ್ಲ ಹರಿದೋಗುತ್ತೆ, ಸ್ವಲ್ಪ ತಣ್ಣಗೆ ಹಾಕಿ ಬಿಡೋಣ. ಓಕೆ, ಇದು ತಣ್ಣಗಾದ ನಂತರ ಸರ್ವ್ ಮಾಡೋಣ. ಹೌದು ನೋಡಿ, ಪ್ಲೇಟ್ ರೆಡಿ ಇದೆ, ಕಡುಬು ರೆಡಿ ಇದೆ. ಗಣೇಶ್ ಹಬ್ಬದಲ್ಲಿ ಮಾಡ್ತಾರೆ ಪ್ರತಿಭಾ. ಹೌದು ವರ್ಷಾ, ನಾನು ಅದೇ ಟೈಮಲ್ಲಿ ತಿಂದಿದ್ದೆ, ಬೆಂಗಳೂರು ಬಂದ ನಂತರನೇ ಫಸ್ಟ್ ಟೈಮ್ ತಿಂದೆ. ಓಕೆ, ನಮ್ಮ ಸೈಡು ಇದನ್ನ ಮಾಡ್ತಾರೆ, ಬಟ್ ಈ ತರ ಸ್ಟಫಿಂಗ್ ಹಾಕಿ ಮಾಡಲ್ಲ. ನಾವು ಮಹಾರಾಷ್ಟ್ರದಲ್ಲಿ ಉಕ್ಕಡಿಚೆ ಮೋದಕ್ ಅಂತ ಮಾಡ್ತೀವಿ. ಈ ತರ ಮೇಲ್ಗಡೆ ಅಕ್ಕಿ ಹಿಟ್ಟಿನ ನೀವು ಮಾಡಿದ್ರಲ್ಲ, ಅದೇ ತರ ಮಾಡಿ ಸ್ವೀಟ್ ಮಾಡಿ ಮೋದಕ್ ತರ ಮಾಡ್ತೀವಿ. ಇದು ಸ್ವೀಟ್ ಕಡುಬು ಬರುತ್ತೆ. ಹೌದು, ಇದು ಖಾರ ಕಡುಬು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ. ತುಂಬಾ ಒಳ್ಳೆ ಕಾಂಬಿನೇಷನ್ ಆಶಾ, ಸಖತ್ತಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೂ ನಿಮ್ಮ ಹತ್ರ ಟೈಮ್ ಇದ್ರೆ ರಾತ್ರಿ ಸ್ಟಫಿಂಗ್ ಅನ್ನ ಮಾಡ್ಕೊಂಡು ಇಟ್ಕೊಂಡು ಬೆಳಗ್ಗೆ ಏನ ಇದು ಬರೇ ಬಿಸಿ ನೀರಿಗೆ ಹಾಕಿ ಕಲುಷಿ ಕೂಡ ಕುಡಬಹುದು. ತುಂಬಾ ಹೆಲ್ದಿ ರೆಸಿಪಿ ಇದೆ. ನಾವು ಅಕ್ಕಿ ಹಿಟ್ಟ ತಿನ್ನಲ್ಲ ಅಂದವರು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು. ಬಟ್ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಆ ವಿಡಿಯೋ ಬೇಕಂದ್ರೆ ಹೇಳಿ, ನಾವು ಕಮೆಂಟ್ ಮೂಲಕ ನಾವು ಆ ವಿಡಿಯೋನು ತಗೊಂಡು ಬರ್ತೀವಿ. ಸೊ ಇದನ್ನ ನೋಡಾಶಾ, ಫಸ್ಟ್ ಇವತ್ತು ನಾನೇ ತಿಂತೀನಿ, ಟ್ರೈ ಮಾಡು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂದ್ರೆ ನೋಡಿ, ಒಳಗಡೆನೋ ಸ್ಟಫಿಂಗ್ ಉಚ್ಕೊಂಡು ಬಂದಿಲ್ಲ ಆಶಾ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಅವೆಯಲ್ಲಿ ಬೇಯ್ದಿದೆ ಅಂದ್ರೆ, ಇದಕ್ಕೆ ಚಟ್ನಿ ಪರ್ಫೆಕ್ಟ್ ಆಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೇ ಒಳ್ಳೆ ಆ ಸಬಸ್ಗೆ ಸೊಪ್ಪಿನ ಘಮ ಬರ್ತಾ ಇದೆ. ತುಂಬಾ ಸಖತ ಆಗಿದೆ ಆಶಾ, ನೋಡು ಎಷ್ಟು ಚೆನ್ನಾಗಾಗಿದೆ ಅಂದ್ರೆ, ಈ ಮೇಲ್ಗಡೆ ಅಕ್ಕಿ ಹಿಟ್ಟಿನ ಲೇಯರ್ ಕೂಡ ಹಲ್ಲಿ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬೈದಿದೆ. ತುಂಬಾ ಸಖತ್ತಾಗಿದೆ A1 ರೆಸಿಪಿ. ಆಮೇಲೆ ಸ್ಟೀಮ್ ಇಂದ ಮಾಡ್ಕೊಳ್ಳುವಂತ ಎಲ್ಲಾ ರೆಸಿಪಿನೂ ಹೆಲ್ತ್ಗೆ ತುಂಬಾ ಒಳ್ಳೇದು. ನೀವು ನಿಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸಬಸ್ಗೆ ಸೊಪ್ಪು ಹೆಲ್ತ್ಗೂ ಒಳ್ಳೇದು, ಅದರಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ, ಅದ್ರ ಜೊತೆ ಐರನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಮಕ್ಕಳಿಗೆ ಈ ತರ ಹೆಲ್ದಿ ರೆಸಿಪಿನ ಮಾಡಿ. ಕಡುಬಂತೂ ತುಂಬಾ ಸಖತ್ತಾಗಿದೆ. ಇವಾಗ ಇದೆಲ್ಲ ಕಡುಬನ್ನು ತಿಂದು ನಾನೇ ಮುಗಿಸ್ತೀನಿ, ಅಷ್ಟು ಒಳ್ಳೆ ಫ್ಲೇವರು. ಆಮೇಲೆ ಅದ್ರ ಘಮನೂ ಹಾಗೆ ಇದೆ, ಉಪ್ಪಾಗಲಿ ಮೆಣಸಿನ್ಕಾಯಿ ಆಗಲಿ ಪರ್ಫೆಕ್ಟಾಗಿ ಆಗಿದೆ, ತುಂಬ ಟೇಸ್ಟಿಯಾಗಿ ಆಗಿದೆ. ಸೊ ನೀವು ನಿಮ್ಮ ಮನೇಲಿ ಒಂದ್ಸರ್ತಿ ಮಾಡ್ತೀನಿ,
ನಿಮಗೆ ಈ ಕಡುಬು ಮಾಡಬೇಕಾದ್ರೆ ಏನೇ ಕ್ವೆರೀಸ್ ಬಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ, ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನೀವು ಏನೇ ಒಂದು ಅಡುಗೆ ಮಾಡಬೇಕಾದ್ರೆ ಅಕಸ್ಮಾತ್ ಏನೇ ಡಿಫಿಕಲ್ಟೀಸ್ ಬಂದರೆ ಒಂದು ಮೆಸೇಜ್ ಹಾಕಿ, ನಾವು ರಿಪ್ಲೈ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದ್ರು ಅದಕ್ಕೆ ನಾವು ರಿಪ್ಲೈ ಮಾಡೇ ಮಾಡ್ತೀವಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.